ದಿನಾಂಕ 15 ಮತ್ತು ಸಮಯ 8:30. ಈಗ ರಾಕ್ ಲೆಗಸಿ ಅಂತ ಒಂದು ಹೊಸಪೇಟೆಯಲ್ಲಿರೋ ಹೋಟ್ಲಿಂದ ಎರಡು ದಿನ ಇಲ್ಲೇ ಇದ್ದೆ, ಬಟ್ ನಾನು ಎಲ್ಲೂ ಅದ್ರ ಬಗ್ಗೆ ಎಲ್ಲೂ ತೋರಿಸಲಿಲ್ಲ. ಬಟ್ ಇಟ್ಸ್ ಅ ವಂಡರ್ಫುಲ್ ಹೋಟೆಲ್ ಅಷ್ಟು ಹೇಳ್ಬೋದು. ಸುಸ್ತಾಗಿದ್ದೆ ನಿನ್ನೆ, ಬಟ್ ಒಂದು 2-3 ದಿನದಿಂದ ಒಂದು ನಿದ್ದೆ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ನೌ ಐ ಹ್ಯಾವ್ ಅರೌಂಡ್ 5 hours ಆಫ್ ಸ್ಲೀಪ್, ಸೊ ಸಮ್ ಹೌ ಐ ಥಿಂಕ್ ಐ ಆಮ್ ಬ್ಯಾಕ್ ಟು ಲೈಫ್. ಸೊ ಈ ಹೊಸಪೇಟೆಯಿಂದ ಇವಾಗ ಬಿಡ್ತಿದ್ದೀವಿ. ಅಗೇನ್ ವಿಲ್ ಬಿ ಹ್ಯಾವಿಂಗ್ ಅ ಗೈಡ್ ಫಾರ್, ನಾವು ಬಂದಿರ್ಬೋದು ಇಷ್ಟೊತ್ತಿಗೆ 8:30. ಆ್ಯಂಡ್ ಇವಾಗಿಂದ ನಮಗೆ ಮಾತಾಡಿಕೊಂಡು ಲೈಕ್ ವಿ ವಿಲ್ ಬಿ ಹ್ಯಾವಿಂಗ್ ಎನ್ ಎಜುಕೇಷನಲ್ ಟೂರ್ ಥ್ರೂ ಔಟ್ ದ ಡೇ. ಆ್ಯಂಡ್ ಇವಾಗ ಮತ್ತೆ ನಿನ್ನೆ ಹೋಗಿ ಬಂದಿದ್ದ ಜಾಗಕ್ಕೆ ಹೋಗ್ತೀವಿ ವಿತ್ ಲಾಟ್ ಆಫ್ ಎಕ್ಸ್ಪ್ಲನೇಷನ್ಸ್ ಆ್ಯಂಡ್ ರೀಸನ್ಸ್. ದಟ್ಸ್ ಇಟ್, ಇವತ್ತಿಂದು ಪಯಣ ನೀವು ನಮ್ಮ ಜೊತೆ. ಇಡೀ ಹೋಟ್ಲಲ್ಲಿ ನನಗೆ ಇಷ್ಟವಾದ ಜಾಗ ಇದು. ಏನೋ ಒಂಥರ ತುಂಬ ಚೆನ್ನಾಗಿದೆ ಹೋಟ್ಲ್ ಇದು ಹೊಸಪೇಟೆಯಲ್ಲಿ. ಆನ್ ದ ರಾಕ್ಸ್ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಆ್ಯಂಡ್ ಔಟ್ಲುಕ್ ಇಂದ ನಮ್ಮ ಹೋಟೆಲ್ ಇಲ್ಲಿ ಕಾಣಿಸ್ತಿತ್ತು. ನಮಗೆ ತಿಂಡಿ ಮಾಡಿಕೊಟ್ಟಿರುತ್ತೆ ಕ್ಲೋಸ್ ಆಗಿದೆ. ಇದಕ್ಕೆ ನೋಡಿ ಎಂಥ ದೋಸೆ ಮಾಡಿಕೊಟ್ಟವ್ರೆ, ಫುಲ್ ಕರೆಕ್ಟಾಗಿ ಕೊಡ್ತಾರೆ, ಅವ್ರಿಗೂ ಫುಲ್ ಖುಷಿ. ಗುಡ್ ಮಾರ್ನಿಂಗ್ ಲಿಖಿತಾ, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ತಿಂಡಿ ಆಯಿತು, ಈಗ ಬಸ್ಸಿನ ಕಡೆ. ಇವತ್ತು ಫುಲ್ ನಂದು ಸ್ಟಡಿ ಟೂರ್ ಆಗಿರೋದ್ರಿಂದ ಇವತ್ತು ಹೋಲ್ ಡೇ ಐ ವಿಲ್ ಬಿ ವ್ಲಾಗಿಂಗ್ ಆನ್ ಅಕಾಡೆಮಿಕಲ್ ಇಶ್ಯೂಸ್. ಬಡಿದ ಡಿಫೆನ್ಸ್ 7500 ಇಯರ್ ಇಂದ ಮೆಕ್ಯಾನಿಕಲ್ ಸ್ಟೋರಿ ರಾಮಾಯಣ ನಡೆದಿರೋದು ಘಟನೆ. ಇಷ್ಟಿಂದ ವಾಂಗಾರ ನಗರಗಳು ಹೀಗಾಗಿ ಪೀಪಲ್ ಸೇ ಉಗ್ರ ನರಸಿಂಹ, ಇದು ಯೋಗ ಲಕ್ಷ್ಮೀ ನರಸಿಂಹ, ಇದು ಶ್ರೀ ಇದು ಬ್ರೋಕನ್ ಸ್ಟ್ಯಾಚು ಆದ ಲಕ್ಷ್ಮೀ ಸ್ಟ್ಯಾಚು ಬ್ರೋಕನ್, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಹ್ಯಾಂಡ್ ರೋಡ್ ಜಾಸ್ತಿಯ ಗೈಡ್ ಒಂದು ಮಾತು ಹೇಳಿದ್ರು. ಗೈಡ್ ಒಂದು ಮಾತು ಹೇಳಿದ್ರು ಏನಂತ, ಕಾಲ್ ಗಟ್ಟಿ ಇದ್ರೆ ಹಂಪಿ ತಿರುಗು, ಕಣ್ಣು ಚಂದ ಇದ್ರೆ ಬೇಲೂರು ನೋಡು, ಕಾಸಿದ್ರೆ ತಿರುಪತಿಗೆ ನೋಡು, ತಿರುಪತಿ ನೋಡು ಅಂತ. ಚೆನ್ನಾಗಿತ್ತು. ಸದ್ಯಕ್ಕೆ ಹಂಪಿ ನೋಡ್ತಾ ಇದ್ದೀವಿ, ಬೇಲೂರು ನೋಡಿದ್ವಿ, ತಿರುಪತಿ ಒಂದು ಬಾಕಿ, ಕಾಲ ಮೀನ್ಸ್ ಬಂದಾಗ ಅದನ್ನು ನೋಡುವ. ಅಲ್ಲಿ ನೋಡ್ರಿ ಕಾಣ್ತುಂಟ ವಾಚ್ ಟವರ್ ದೂರದಲ್ಲಿ ಎಲ್ಲ ಕಾಣಿಸ್ತಿರುತ್ತೆ. ಇವಾಗ ಹೋಗ್ತಾ ಇರೋದು ಹಂಪಿ ವಿರೂಪಾಕ್ಷ ಟೆಂಪಲ್. ಇದು ಟೆಂಪಲ್ ಕಾಂಪ್ಲೆಕ್ಸ್ ಒಳಗಿರೋ 100 pillar ಹಾಲ್ ಅಂತ ಹೇಳಂತೆ. ಒಳಗೊಟ್ಟು 100 pillars ಇದೆ. ಆ್ಯಂಡ್ ಎವ್ರಿ ಪಿಲ್ಲರ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಅದರ್.
ಇವಾಗ ನೋಡಿದ್ವಲ್ಲ ಅದರ ಹೆಸರು ಕಡಲೆಕಾಳು ಗಣಪತಿ ಅಂತ. ಅದು ಹೆಂಗೆ ಅಂದರೆ ಅದ್ರ ಒಟ್ಟು ಕಡಲೆಕಾಳು ಶೇಪ್ನಲ್ಲಿ ಹಾಳಾಗಿದೆ ಅಂತ, ಅಂದರೆ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೆ ಕಡಲೆಕಾಳು ಗಣಪತಿ ಅಂತ ಹೆಸರಿಟ್ರಂತೆ. ಕೆಲವೊಂದು ನನಗೆ ಅರ್ಥನೇ ಆಗಲ್ಲ ಯಾಕೆ ಹಂಗೆ ಅಂತ, ಬಟ್ ರಿಯಾಲಿಟಿನೇ ಅದು, ಕ್ರೇಜಿ. ರಾಜ ಇದ್ದಾಗ ರಾಣಿ ಇರೋ ಅಂತಪುರಕ್ಕೆ ಬರೋಂಥದ್ದು 1, 2, 3 ವಾಚ್ ಟವರ್ ನೋಡಿ, ಅಲ್ಲಿ ಕಾಣಿತು ನೋಡಿ, ಮೂರು ಕಾವಲ್ಗಾರ ಗೋಪುರಗಳು. ಇಲ್ಲಿ ಜಲಮಹಲ್ ವಾಟರ್ ಪ್ಯಾಲೇಸ್ ಬಿಕಾಲ್ ಜಲಮಹಲ್, ಜಲ ಮೀನ್ಸ್ ನೀರಿನಲ್ಲಿರುವಂತಹ ಅರಮನೆಗಳು. ಚಂದನ್ ಮಹಲ್ ದಿಸ್ ವುಡನ್ ಸ್ಟ್ರಕ್ಚರ್ ನೋಡಿ, ಸುಟ್ಟಾಕಿದ್ದಾರೆ ಯುದ್ಧದಲ್ಲಿ. ರಾಣಿಯವರು ಬೇಸಿಗೆ ಅರಮನೆ ಅಲ್ಲ, ಇದು ವಿಂಟರ್ ಟೈಮ್ದಲ್ಲಿ, ಮಳೆಗಾಲ ಚಳಿಗಾಲ, ಇದು ಬೇಸಿಗೆ ಅರಮನೆ. ಲೋಟಸ್ ಮಹಲ್ ಇವಾಗ ಹೋಗ್ತಾ ಇರೋದು ಅಜರ ರಾಮ ಟೆಂಪಲ್ಗೆ. ಇದು ಅಜರ ರಾಮ ಟೆಂಪಲ್ ಬೆಂಗಳೂರು. ಟೆಂಪಲ್ ತುಂಬ ಚೆನ್ನಾಗಿತ್ತು, ಒಳಗೆ ತುಂಬ ಶಾಂತಿ, ಕೂಲ್, ಆ್ಯಂಡ್ ಎಲ್ಲ ಸ್ಕೆಚಸ್ ಎಲ್ಲ ಮಾಡಿದ್ವಿ. ನಮ್ಮ ಸರ್ ಇವತ್ತಿನ ಡ್ರೆಸ್ ಕೋಡ್ ಮಾತ್ರ ಬಾಗಿದ್ದಾರೆ, ಕಲರ್ ಇಸ್ಕೊಂಡು ಶಿ ಲೈಕ್ ಶೇಡ್ಸ್ ಆಫ್ ಬ್ಲೂ. ಇಷ್ಟಿದ್ದ ಲೈನು ಊಟದಲ್ಲಿ ಸಾರು ಮಜ್ಜಿಗೆ. ಇವಾಗ ನಾವು ವಿಠಲ ಟೆಂಪಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ದೂರ ನಡಿಬೇಕಂತೆ. ಎನರ್ಜಿ ಸ್ವಲ್ಪ ಉಳಿದಿದೆ, ಅದು ಸ್ವಲ್ಪ ಬ್ಯಾಟ್ರಿಲು. ಊಟ ತಿಂದಿಲ್ಲ, ಈಗ ಬಂದಿರೋದು ವಿಠಲ ಟೆಂಪಲ್. ಡ್ಯಾಮೇಜಸ್ ಜಾಸ್ತಿ ಇದೆ. ಆ ಚಾರಿ ಹೊಟ್ಟು ನೋಡ್ಬೇಕು ಇವಾಗ. ವಿಠಲ ಟೆಂಪಲ್ ಅಲ್ಲಿ ನಾಲ್ಕು ಮಂಟಪಗಳಿವೆ, ಸಂಗೀತ ಮಂಟಪ ಮತ್ತು ಮದುವೆ ಮಂಟಪ, ಮದುವೆ ಮಂಟಪ ಮತ್ತೆ ಸಭಾಂಗಣ ಅಂತ ಇದೆ, ಸಭಾಮಂಟಪ. ಇದ್ರೊಳಗೆ ಹೋಗಂಗಿಲ್ಲ, ಯಾಕೆಂದರೆ ಅದನ್ನು ಈ ಕಂಬಗಳನ್ನೆಲ್ಲ ಹೊಡೆದು ಹೊಡೆದು ತೊಂದರೆ ಮಾಡಿದ್ದಾರೆ ಅಂತ, ಹಾಯ್ ಮಾಡಿದ್ದಾರೆ ಒಂದು ಜನ. ಸೊ ಸೌಂಡ್ ಬರುತ್ತಲ್ಲ, ಹೊಡೆದಾಗಿಲ್ಲ ಆ ಕಂಬಗಳನ್ನ ಎಲ್ಲ ಹೊಡೆದೊಡ್ದೆ ಹಾಯ್ ಮಾಡಿದ್ದಾರೆ ಅಂತ. ನಮ್ಮ ಕನ್ನಡದವರಿಗೆ ಯಾವುದೋ ಫಾರಿನರ್ಸ್ ಅಂದರೆ ಏನೋ ಹತ್ರ ಜೋಶ್ರು, ಆಕ ಬಟ್ಟೆಯಿಂದ ಹಿಡಿದು ಅವ್ರು ಹಾಕಿ ಅವ್ರಿಗಿರೋ ಬಣ್ಣದಿಂದ ನೋಡು, ಫೋಟೋ ತೆಗೆಸ್ಕೊ ಒಳ್ಳೇದು ಇರಬೇಕು. ಅವಳು ನೋಡ್ತೀವಲ್ಲ, ಇದು ಕಲ್ಲಿನ ಗೊತ್ತೇನು ಕೆತ್ತನೆ, ಏನು ಡೀಟೇಲಿಂಗ್ ಇದೆ ಅಂತ ಅದರೊಳಗೆ ಕಾಣಿಸ್ತದೆ ಬಿಟ್ರೆ. ಅದು ಎಲ್ಲ
ಇವಾಗೆಲ್ಲ ಸ್ಕೆಚಿಂಗ್ ಮುಗಿಸಿದ್ವಿ, ನೆಕ್ಸ್ಟ್ ಒಂದು ಗ್ರೂಪ್ ಫೋಟೋ ತೊಗೊಂಡು ವಿಲ್ ಬಿ ಬ್ಯಾಕ್ ಟು ದ ಹೋಟೆಲ್. ಇವತ್ತಿನ ಪ್ರಯಾಣ ಇಲ್ಲಿಗೆ ಮುಕ್ತಾಯ. ಈಗ ನಾವು ಹೋಗ್ತಿರೋದು ರೂಮ್ಗೆ. ಟೈಮಿಂಗ್ ಬೇಗ ಇಲ್ಲಿ ಟುಮಾರೋ ಗೋ ಟು ಬಾದಾಮಿ. ದಟ್ಸ್ ಆಲ್ ಫಾರ್ ದ ಡೇ. ನಾನು ದಶರಣ, ಇವಾಗ ವಿಶ್ವನಾಥ್ ಸರ್ ಕಾರಲ್ಲಿ. ರಾತ್ರಿ ಸಮಯ 8:30. ಸರ್ ಎಲ್ಲಿಗೆ ಹೋಗ್ತಿದ್ದೀವಿ? ಸರ್ ಎಲ್ಲಿಗೆ ಹೋಗ್ತಾ ಇದೀವಿ ಆಕ್ಚುಲಿ? ಸರ್ ನೀವೇ ಐಡಿಯಾ ಕೊಟ್ಟಿದ್ದ ನಮಗೆ. ಹಂಗೆ ಜೊತೆಗೆ ಮಿಷೆಲ್ ಮೇಡಮ್ ಕೂಡ. ಓಹ್ ಯೋ ಎವ್ರಿಥಿಂಗ್ ಇನ್ ದ ಬಾಕ್ಸ್ ಓನ್ ಯಸ್.